ಕ್ಷಮಿಸಿ. ನೀನು ರಾಮ ಇಡುವ ಬದಲಾಗ್ಲಿಕ್ಕಿಲ್ಲ. ನನಗೆ ತುಂಬಾ ಹಸಿವಾಗಿದೆ, ಸ್ವಲ್ಪ ಅದು ದುಡಿಯದೇ ಇದ್ರೆ ಹಸಿವೆ ಜೋರ. ನೀವು ದುಡಿಯದೆ ಮಾಡಿದ ಮಾತಾಡುದ ಬರ್ತದ್ದು ನಾನಲ್ಲೇನ? ನೀನು ಜಗಳ ಉಂಟಾ ಆದ್ರೆ ಬಾಲ್ ಮಾಡು. ಹೌದಾ ಅಣ್ಣ, ನೀನು ನನ್ನ ಪ್ರೀತಿ ಅಲ್ಲ ಅಲ್ಲ, ನಿನಗೆ ಹೆಚ್ಚು ನನಗೆ ಕಡಿಮೆ. ಹಾಲಿನಲ್ಲಿ ನಿನಗೆ ಎರಡು ಎರಡು, ನನಗೆ ಒಂದೇ. ಸೊಂಟದಿಂದ ಮೇಲೆ, ಸೊಂಟದಿಂದ ಕೆಳಗೆ, ನಿನಗೆ ಇಷ್ಟೇ. ನನಗೆ ನನ್ನ ನನ್ನ ತುಂಡು ನಾನು ನೋಡಿ ಬರ್ತೇನೆ. ನೋಡಿ ನೋಡಿ ಕೋಲಿನ ಹಾಗೆ ಉಂಟು ಎರಡು ಕಾಲು. ನನಗೆ ನೀನು ಕೊಟ್ಟ ಪಾಲ ಅದು ಒಳ್ಳೇದಾಗುತ್ತದೆ. ಜಗಿ ಸಂಕಟದಿಂದ ಮೇಲೆ ತಲೆಮುರಿ ಜಗಲಿಕ್ಕೆ ಬರ್ತದ? ಅಲ್ಲ ಅದು ನಿನಗಿಲ್ಲಲ್ಲ. ನನಗೆ ಬೇಡ ಈ ಬಾಲ. ಅದೇ ಹೇಗೆ ಒಂದು ಕೈ ಒಂದು ಕಾಲು ನೀನು, ಒಂದು ಕೈ ಕೈ ನಾನು. ಆ ದೇಹವನ್ನು ಸಿಗಿಯೋದು ನಮ್ಮ ಪಾಲ್ ನಮಗೆ ಈಗಲ್ಲ. ಮತ್ತೆ ವಿಶ್ರಾಂತಿ ಬಳಿಕ ಅವನ ಬೆರಳು ನಿನ್ನ ಕೋರ ನನ್ನ ತುಟ್ಟಿ ಅವನ ಕತಿಯ ಅಲ್ಲಿವ ಅದೇ
ಮತ್ತೆ ನಿಮಗೆ ಅರ್ಥ ಆಗುವ ಹಾಗೆಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳುವುದಕ್ಕೆ ಅಂದ್ರೆ ಸಮಯ ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಈಗಲೇ ತುಂಬಾ ಕಲಿತು 5,000 ಕಳೆದು ಹೋಯ್ತು. 5,000 ನನಗೆ ಮತ್ತೆ ತಮ್ಮನಿಗೆ ಈಗ ಈ 5,000 ಎಲ್ಲ ಉಂಟಲ್ಲ ದೊಡ್ಡ ವಿಷಯವೇ. ನನಗೆ ಆದ್ರೂ ಸ್ವಲ್ಪ ವಿಷಯ, ಅಣ್ಣನಿಗೆ ಅದು ವಿಷಯವೇ ಅಲ್ಲ. ನಿಮಗೆ ಇಬ್ಬರಿಗೂ ಈ 5,000 ಎಲ್ಲ ಪಕ್ಕ ಲೆಕ್ಕಕ್ಕೆ ಸಿಗ್ತದೆ, ಆದ್ರೆ ನನಗೆ ಸರಿ ಲೆಕ್ಕಕ್ಕೆ ಸಿಗ್ತದೆ. ಎಂತದ್ದು 5,000? ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳು ಎಷ್ಟು ಕಳೆದು ಹೋಯಿತು ಎಷ್ಟು ಅನ್ನುವ ಹಾಗೆ ಯೋಚನೆ ಮಾಡಿದೆ. 5,000 ಮೇಲೆ ಕಳೆದು ಹೋಯಿತು. ನಾನು ಹೇಳಿದ್ರು ಕಳೆದು ಹೋದ 5,000 ವರ್ಷ ಬೀಳು, ಮತ್ತೆ 10,000 ವರ್ಷ ಅಷ್ಟು ಚೇತರಿ ನಿಮ್ಮಲ್ಲಿ ನಡೆದು ಹೋದಂತಹ ಸುದೀರ್ಘವಾದಂತಹ ಸಂಗ್ರಾಮ. ಈ ಸಂಗ್ರಾಮದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು, ಸೋತವರು. ಒಂದು ಲೆಕ್ಕದಲ್ಲಿ ಅದು ಒಳ್ಳೇದೇ ಆಯ್ತು, ಎಲ್ಲ ಲೆಕ್ಕದಲ್ಲಿ ಒಳ್ಳೇದು. ಯಾಕೆ ನಾನು ಸೋತದ್ದು ಒಳ್ಳೇದಾದದ್ದು ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಈ ಸೋತವರು ಗೆದ್ದವರಿಗೆ ಅದು ಕೊಡಬೇಕು ಅನ್ನುವ ಹಾಗೆ ಈಗ ನಾನು ಕೊಡುದು ಅಂತ ತೀರ್ಮಾನ ಮಾಡಿಯೂ ಆಯ್ತು. ನೀವು ಮಾಡ್ಬೇಕಾದಿಷ್ಟು ನಿಮ್ಮ ದೇಹವನ್ನು ಕುಗ್ಗಿಸಿ ಶಿರವನ್ನು ಹಾಗೆ ಬಾಗಿಸಿ ಎರಡೂ ಕೈಗಳನ್ನು ಹೀಗೆ ಮುಂದೆ ಚಾಚಿ ನೀವು ಬೇಡಬೇಕು. ನೀನು ಚಾಚಿ ಈಗ ನೀವು ಬೇಡುವವರು, ನಾನು ಕೊಡುವವ, ನೀವು ಬೇಡುವ. ಏನು ಬೇಕು, ಎಷ್ಟು ಬೇಕು ಬೇಡಿಕೊಳ್ಳಿ. ಚಾಚಿ ಎಷ್ಟು ಬೇಕು ಎಲ್ಲಿ ಆಕ್ರಮ ಇಲ್ಲ. ನಾವು ಸೋತವರಿಗೆ ನಾವು ಕೊಡುದು, ನೀವು ತೊಡುದು ಕೊಡುದು ಪಡ್ಕೊಳ್ಬೇಕು ಅಂತ ಮನಸ್ಸು ವಿಶ್ವಾಸ ಇದ್ವಾ. ಕರ ತಟ್ಟಬೇಕು, ಕರ ಉಂಟಲ್ಲ ನಾವು ಕರ್ತೇವೆ. ನಿನ್ನಲ್ಲಿ ಭಜನೆ ಮಾಡ್ಲಿಕ್ಕೆ ಹೇಳಿದ ಬರ್ತೇನೆ, ನಾನು ಬರುದಿಲ್ವಾ ಭಜನೆ ಮಾಡ್ಲಿಕ್ಕೆ? ಹಾಗೆ ಹೇಳಿದ್ದಲ್ಲ ನಾನು, ಕರ ತಟ್ಟಿ ನಂಬಿಕೆ ಕೊಡುದು ಅಂತ ಒಂದು ಕ್ರಮ ಉಂಟು. ನನ್ನ ಕೈಯ ಮೇಲೆ ನಿಮ್ಮ ಕರಗಳನ್ನು ಇರಿಸಿ ತ್ರಿಕರಣ ಪೂರ್ವಕವಾಗಿ ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಅನ್ನುವ ಹಾಗೆ ನೀವು ಆಡಿದ್ರೆ ಆಮೇಲೆ ಪ್ರಾಣ ಕೇಳಿದ
ಹೋಯ್ತಲ್ಲ ಆಡಿ ತಪ್ಪಬಾರ್ದು, ಓಡಿ ಸಿಕ್ಕಬಾರ್ದು, ಕೊಟ್ಟ ಮಾತುಗಂತೆ ನೋಡಿದ್ರೆ ನಮಗೆ ಶ್ರೇಯಸ್ ಅಲ್ವಾ ತಮ್ಮ? ಓ ತಮ್ಮ, ಓ ನನ್ನ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯ ಉಂಟಾ ಇಲ್ವಾ? ಓ ನಾನು ಹೇಳಿದಾಗ ಕೇಳ್ತಾ ಇಲ್ವಾ? ಓ ಓ ನನ್ನ ಪ್ರಾಣ ಕೊಡ್ತಮ್ಮ, ಓ ಹೇಳು ಪ್ರಾಣ ಕೊಡ್ತೀನ ನೀನು ನಾನು ಕೊಡ್ಲಿಲ್ಲ, ಅದು ಅವ ಕೊಟ್ಟದ್ದು, ಅವ ಕೊಟ್ಟದ್ದು ಮಾತು ಅಲ್ಲ. ನಿನಗೆ ಅಷ್ಟು ಬೇಗನೆ ಮಾತು ಮರ್ತವಳ್ತ, ಕೊಟ್ಟದ್ದು ನೀನಲ್ವಾ ಮತ್ತೆ ಬರ್ತದ್ದು ನೀನಲ್ವಾ? ಕೈ ಮಾಡ್ದು ಇಲ್ವಾ? ಈಗ ನೀನು ಅಳುವುದು ಯಾಕೆ? ನೀನು ಪ್ರಾಣ ಕೊಟ್ಟಿ ಕೇಳಿದ್ದಲ್ಲ. ಅಲ್ಲ ನೀನು ಅಳುವುದು ಯಾಕೆ ಈಗ? ಜೀವ ಹೋಗ್ತದೆ. ನಾನು ಅಳುವುದು ಯಾಕೆ? ನೀನು ಸಾಯ್ತೀನಿ. ನಾವು ಅಳ್ಲಿಕ್ಕಿರುವವರು, ನಾವು ಕಂಡವರ ತಲೆ ತೆಗಿಲಿಕ್ಕಿರುವ ಒಂದು ಮಾತು, ಒಂದು ಬಿಂದು ನೀರು ನಮ್ಮ ದೇವರನ್ನು ಸೊಕ್ಕಲಿಂದ ನಮ್ಮ ಪ್ರಯಾಣವನ್ನು ಭಯ
ಮಂದಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನಾಜದಲ್ಲಿ ಸೇರಿಸುತ್ತು ಸರಿಯಾಗಿರುತ್ತೆ ಮೇದಿನ ಏನು ತಿಳಿಸಿದರೂ ಹಿಂದದೇಹಿಗಳಾದಂತಹ ಮಧು ಕೈತವರನ್ನು ವಧಿಸಿದ್ದಾಯಿತು. ಅವರ ದೇಹದಿಂದ ಮೇಧಸ್ಸನ್ನು ಬೇರ್ಪಡಿಸಿ ಕಾಣುತ್ತಿರುವಂತಹ ಜಲಧಿಯ ಮೇಲೆ ಹರಡಿಬಿಟ್ಟವನಿದ್ದೇನೆ. ಆ ಮೂಲಕವಾಗಿ ಭೂಮಿಯ ನಿರ್ಮಾಣ ಆಯಿತು ಅನ್ನುವುದು ಸ್ಪಷ್ಟ. ಇನ್ನು ಮುಂದಕ್ಕೆ ಈ ಭೂಮಿ ಮೇದಿನಿ ಎನ್ನುವ ಹಾಗೆ ಪ್ರಖ್ಯಾತವಾಗಲಿ. ಬ್ರಹ್ಮನ ಸೃಷ್ಟಿಗೆ ಯೋಗ್ಯವಾದಂತಹ ಕ್ಷೇತ್ರವೇನು ಸಿದ್ಧವಾಯಿತು. ಇನ್ನು ಇಲ್ಲಿರುವುದಲ್ಲ, ಇದ ಮನೆಯಾದಂತಹ ವೈಕುಂಠವನ್ನು ಸೇರಿಕೊಳ್ತೇನೆ.